ಹಾಯ್ ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ. ಸೊ ಬೆಳಗಿನ ಜಾವ ಲೇಡೀಸ್ ಆಲ್ಮೋಸ್ಟ್ ಹೆಂಗಸರು, ಮದುವೆ ಆಗಿರೋಂಥ ಮಕ್ಕಳಿರೋಂಥ ಹೆಂಗಸರು ಎದ್ದ ತಕ್ಷಣ ಬರೋಂಥ ಜಾಗ ಮೊದಲನೇದಂದರೆ ವಾಶ್ರೂಮ್. ಆದ ತಕ್ಷಣ ಬರೋಂಥದ್ದೇ ಕಿಚನ್. ಕಿಚನ್ನಲ್ಲಿ ಅವ್ರು ಬಂದು ಟೈಮ್ ಸ್ಪೆಂಡ್ ಜಾಸ್ತಿ ಹೊತ್ತು ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಅಜಗಜಾಂತರ ಆಗಿಬಿಡುತ್ತೆ ಮನೆಯಲ್ಲಿ. ಅದೇ ಥರ ಸೇಮ್ ನಮ್ಮ ಮನೆಯಲ್ಲೂ ಕೂಡ. ಹೌದು, ನಾನು ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬದನೆಕಾಯಿ, ಸೀಮೆ ಬದನೆಕಾಯಿ ಏನೇನಿದೆ ಎಲ್ಲ ಥರದ ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಗುಂಡುಗೆ ಒಂಥರ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಮಾಡಬೇಕು, ಇನ್ನೊಂದು ನಮಗೆ ಕೂಡ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು, ಹಾಗಾಗಿ ಮಾಡ್ತಾ ಇದ್ದೀನಿ ನಾನು. ಸೊ ಮೊದಲನೇದಾಗಿ ಚಾಪರ್ಗೆ ಆನಿಯನ್ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ, ಹಂಗೆ ವೆಜಿಟೇಬಲ್ ಉಪ್ಮಾ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಆನಿಯನು ಎಲ್ಲ ಹಾಕಾದ್ಮೇಲೆ ಇವಾಗ ಬೀನ್ಸ್ ಎಲ್ಲ ಏನಿತ್ತು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸಾರಿ, ಉಪ್ಮಾ ಅಲ್ಲ, ಇವತ್ತು ಮಾಡ್ತಾ ಇರೋದು ವೆಜಿಟೇಬಲ್ ಮ್ಯಾಗಿ ನೂಡಲ್ಸ್ನ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ನಮ್ಮನೆ ನಮಗೆಲ್ಲ ನನಗೆ ಮತ್ತು ಹಸ್ಬೆಂಡ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು, ಮೊದಲನೇದಾಗಿ ಎಣ್ಣೆ, ಕಡಲೆಬೇಳೆ, ಸಾಸಿವೆ ಇದ್ದರೆ ಸಾಸಿವೆ ಹಾಕೊಳ್ಳಿ, ಕರಿಬೇವು, ಅದಾದಮೇಲೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಅದು ಗುಂಡುದು ಏನಿತ್ತು ಮ್ಯಾಗಿ ಮಸಾಲ ಅದೆಲ್ಲ ನೀಟಾಗಿ ಕುದಿ ಬರ್ತಾ ಇರುವಾಗ ನಾನು ಮ್ಯಾಗಿ ಮಸಾಲ ಪೌಡರ್ ಏನು ಬರುತ್ತೆ ಅದು ಹಾಕಿದ್ದೀನಿ. ಅದೇ ಥರ ಇನ್ನೊಂದು ಕಡೆ ನಾನು ಇಲ್ಲಿ ಆನಿಯನ್ ಫ್ರೈ ಆದ ತಕ್ಷಣ ಬದನೆಕಾಯಿ, ಸೀಮೆ ಬದನೆಕಾಯಿ ಏನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅವನ್ನ ಹಾಕ್ಕೊಂಡು ಇವಾಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿಡೀಲಿ ಅನ್ನೋ ಉದ್ದೇಶದಿಂದ ಉಪ್ಪು ಹಾಕಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ ಏನಿದೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದೊಂದ್ಸರಿ ಏನಾಗ್ಬಿಡತ್ತೆ ಅಂದರೆ ಮನೆಯಲ್ಲಿ ಈ ಒಂದು ಸ್ವಲ್ಪ ಸ್ವಲ್ಪನೇ ತರಕಾರಿಗಳಿದ್ದಾಗ ಏನಪ್ಪ ಮಾಡೋದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅಂತ ಅನಿಸ್ಬಿಡತ್ತೆ. ಆವಾಗ ಈ ಥರ ಪಲ್ಯಗಳು ಮಾಡಿ ಸಖತ್ತಾಗಿರುತ್ತೆ, ತೋರಿಸ್ತೀನಿ ನಿಮಗೆ ಆ ಪಲ್ಯ ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ ಗುಂಡುದು ಮ್ಯಾಗಿ ಎಲ್ಲ ಮಸಾಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಅದು ನೂಡಲ್ಸ್ ಏನಿತ್ತು ಅದನ್ನೆಲ್ಲ ನೀಟಾಗಿ ನಾನು ಈ ಥರ ಪುಟ್ ಪುಟ್ಟಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಅವನು ತುಂಬ ಉದ್ದ ಇದ್ದರೆ ಹಿಡ್ಕೊಂಡು ತಿನ್ನಕ್ಕೆ ಬರಲ್ಲ, ಮತ್ತು ಅಲ್ಲಿ ಅವನು ಆದಷ್ಟು ಚೀವ್ ಮಾಡಲ್ಲ, ಅಗಿಯಲ್ಲ, ಹಂಗೆ ನುಂಗೋಕ್ಕೆ ಟ್ರೈ ಮಾಡ್ತಾನೆ. ಅದು ಉದ್ದುದ್ದಕ್ಕೆ ಒಳಗಡೆ ಗಂಟಲು ಸಿಗಾಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಆಲ್ಮೋಸ್ಟ್ ಪುಡಿ 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 ಮಾಡಿನೇ ಹಾಕ್ತೀನಿ ನಾನು ಅವನಿಗೆ. ಸೊ ಇದು ನೀರೆಲ್ಲ ಕರೆಕ್ಟಾಗಿದೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ಏನು ಇದರಿಂದ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಮಧ್ಯಾಹ್ನದಲ್ಲ ಸಾಯಂಕಾಲ ತನಕ ಇಟ್ಟರು ಕೂಡ ಎಷ್ಟು ಉಡಿ ಉಡಿ ಆಗಿರುತ್ತೆ, ಅಂಟಲ್ಲ. ಮತ್ತು ನಾವು ನೋಡ್ತೀವಿ ಕೆಲವೊಂದು ಮ್ಯಾಗಿಗಳು ಒಂದು ಎರಡು ಅವರ್ ಆದರೆ ಸಾಕು ಆಲೆ ಒಂಥರ ಅಂಟಂಟಂಗೆ ತೊಪ್ಪೆ ಥರ ಆಗಿಬಿಡತ್ತೆ. ಬಟ್ ಇದು ನಿಜವಾಗ್ಲೂ ಆ ಥರ ಆಗಲ್ಲ, ಎಷ್ಟು ಉಡಿ ಉಡಿಯಾಗಿ ಉದುರುದ್ರ ಆಗಿರುತ್ತೆ ಅಂದರೆ. ಸೊ ಈ ಥರ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆ. ನೀವು ಬೇಕಾದರೆ ಆಪ್ಷನಲ್ ಆಗಿ ಎಗ್ಗನ್ನು ಕೂಡ ಫ್ರೈ ಮಾಡಿ ಇದರೊಳಗಡೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಥವಾ ಇದು ಬೇಬಿಕಾರ್ನ್ ಏನು ಬರುತ್ತೆ ಅದು ಹಾಕ್ಕೊಳ್ಳಿ, ಪನೀರ್ ಹಾಕ್ಕೊಳ್ಳಿ, ಮಶ್ರೂಮ್ ಹಾಕ್ಕೊಳ್ಳಿ ಫ್ರೈ ಮಾಡಿಬಿಟ್ಟು, ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ಅವನು ಅವನ್ನೆಲ್ಲ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ರೊಟ್ಟಿದು ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ವೆಜಿಟೇಬಲ್ಸ್ ಏನು ಸೀಮೆ ಬದನೆಕಾಯಿ ಬದನೆಕಾಯಿ ಇವೆಲ್ಲ ಫ್ರೈ ಆದಮೇಲೆ ನಾನು ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಅರ್ಧರ್ಧ ಇತ್ತು, ಅರ್ಧ ಬದನೆಕಾಯಿ ಅರ್ಧ ಸೀಮೆ ಬದನೆಕಾಯಿ ಇತ್ತು. ಏನು ಮಾಡೋದಪ್ಪ ಅಂತ ಅನ್ಕೊತಾ ಇದ್ದೆ. ಆ ಟೈಮಲ್ಲಿ ಐಡಿಯಾ ಬಂತು ನನಗೆ, ಈ ಥರ ಪಲ್ಯ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ. ಇವಾಗ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಪೌಡರ್ ಹಾಕಿದ್ರೆ ಸ್ವಲ್ಪ ಬದನೆಕಾಯಿ ಕಪ್ಪಾಗಲ್ಲ, ಮತ್ತು ಒಂಥರ ಬೇಗ ಬೇಯುತ್ತೆ, ಮತ್ತು ಹಸಿ ವಸನೆ ಸಹ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅರ್ಶಿನ ಪುಡಿ ಹಾಕಿದ್ರೆ ಅಂತ ಹೇಳಿಬಿಟ್ಟು ನಾನು ಅರ್ಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೇನೆ. ಒಂದು 2-3 ಮಿನಿಟ್ಸ್ ಇದರ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೀರೆಲ್ಲ ನೀಟಾಗಿ ಇವಾಪರೇಟ್ ಆಗಿದೆ. ಈ ಟೈಮಲ್ಲಿ ನಾನು ಅಗತ್ಯತೆಗೆ ಅಂದರೆ ನೀಡೆಡ್ ಎಷ್ಟಿದೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾರೆ ಇಷ್ಟು ನೀರನ್ನು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಸಾಂಬಾರ್ ಪೌಡರ್ನ ಕೂಡ ಇದ್ರ ಮೇಲೆ ಹಾಕ್ಬಿಡ್ತೀನಿ. ಸಾಂಬಾರ್ ಪೌಡರ್ ಹಾಕಿದ್ರೆ ಒಂದು ಒಳ್ಳೆ ರುಚಿ ಬರುತ್ತೆ. ನಿಮ್ಮ ಹತ್ರ ಸಾಂಬಾರ್ ಪೌಡರ್ ಅಂದರೆ ಇದು ಅಚ್ಚಕಾರದ ಪುಡಿ ಮತ್ತು ಇದು ಗರಂ ಮಸಾಲೆ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಸಾಂಬಾರ್ ಪುಡಿ ಇರೋದ್ರಿಂದ ಸಾಂಬಾರ್ ಪುಡಿ ಹಾಕ್ತೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರ್ ಪುಡಿ, ಹಾಗಾಗಿ ಸಾಂಬಾರ್ ಪುಡಿನ ನಾನು ಹಾಕ್ತಾ ಇದ್ದೀನಿ. ಸೊ ಇವಾಗ ಒಂದು ಮಿಕ್ಸ್ ಕೊಟ್ಬಿಡೋಣ. ಇದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿನ ತುರಿದು ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ. ನಾನು ಸ್ವಲ್ಪ ತೆಂಗಿನಕಾಯಿನ ಸರಿದ್ಬಿಟ್ಟು ಹಾಕ್ಬಿಡ್ತೀನಿ. ಸೊ ನೋಡ್ತಾ ಇದ್ರೆ ಇನ್ನೊಂದು ಕಡೆ ಗುಂಡುದು ಮ್ಯಾಗಿ ಕೂಡ ಫೈನಲಿ ರೆಡಿಯಾಗಿದೆ. ಸೊ ತುಂಬ ರುಚಿಯಾಗಿತ್ತು ಮ್ಯಾಗಿ ಮಾತ್ರ. ಈ ಥರ ಮಾಡಿಕೊಟ್ರೆ ಬರೀ ಮ್ಯಾಗಿ ಅಂತ ಅನ್ನೋಂಥದ್ದೇನಿಲ್ಲ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಹೆಲ್ತಿ ಕೂಡ ಹೌದು, ಇದು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕ್ವಿಕ್ ಈಸಿಯಾಗಿ ಆಗೋಂಥ ಬ್ರೇಕ್ಫಾಸ್ಟ್ ಇದು. ಸೊ ನೋಡ್ತಾ ಇದ್ರಲ್ಲ, ಇನ್ನೊಂದು ಕಡೆ ಗುಂಡು ಕೂಡ ಎದ್ದು ಬಂದ. ಅವನು ಅವ್ನು ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಅವನು ಕೂಡ ಎದ್ದು ಬಂದ. ಬಂಗಾರ ಅದು ಹಾಯ್ ಹಾಯ್ ಮಾಡ್ತೈತೆ
ಹೇಗಿದ್ದೈತೆ? ಹಿಂಗ್ ತಿಂತಪ್ಪ ಮ್ಯಾಗಿನ? ಮ್ಯಾಗಿ ಹಿಂಗ್ ತಿಂತಿತ್ತು ಪಾಪ? ತಿನ್ನಲ್ವಾ? ಬೇರೆಯವ್ರು ಕೊಟ್ಬಿಡೋಣ ಬಿಡು, ಬೇಡ. ಹಂಗ ಪಪ್ಪು ತಿನ್ನಲ್ವಂತೆ ಮ್ಯಾಗಿನ, ಯಾರಿಗಾರು ಕೊಟ್ಬಿಡೋಣ. ಕೊಡೋಣವಾ? ಬೇಡ ಬಿಡುಪ್ಪ, ಮ್ಯಾಗಿ ಬೇಡ, ಕೊಟ್ಬಿಡೋಣ ಯಾರಿಗಾದ್ರು. ನೋಡಿ ಗುಂಡು, ಮ್ಯಾಗಿ ನೋಡಿದ ತಕ್ಷಣ ಅವ್ನ ಎಕ್ಸ್ಪ್ರೆಷನ್ ಹಿಂಗೆ ಇರುತ್ತೆ ಅಂತ. ಪಾಪ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ ಮನೆಯಲ್ಲಿರುವಂಥ ಪುಟ್ ಪುಟ್ಟು ಮಕ್ಕಳು ಮುಖ ನೋಡಿಬಿಟ್ರೆ ಸಾಕು, ಒಂದು ಖುಷಿ, ಒಂದು ಸಂತೋಷ. ಮತ್ತು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಂಥರ ಟಯರ್ಡ್ ಅನ್ಸಲ್ಲ, ಒಂಥರ ಉಲ್ಲಾಸವಾಗಿರುತ್ತೆ ಮನಸ್ಸು, ಮೈಂಡು ಎಲ್ಲ ಕೂಡ. ಸೊ ಗುಂಡುದು ಬ್ರೇಕ್ಫಾಸ್ಟ್ ಆಯಿತು, ಮ್ಯಾಗಿ ತಿನ್ಸೆ. ನಾನು ಬ್ರೇಕ್ಫಾಸ್ಟು ರೊಟ್ಟಿ ಮತ್ತು ಇದು ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಏನು ಮಾಡಿದ್ದೆ ಅದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ. ನಮಗೆ ಆಲ್ಮೋಸ್ಟ್ ರೊಟ್ಟಿ ಅಂದರೆ ಭಾರಿ ಇಷ್ಟ. ಸೊ ಹಾಗಾಗಿ ಯಾವಾಗಲೂ ರೊಟ್ಟಿ ಮಾಡ್ತಾನೆ ಇರ್ತೀವಿ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಜೊತೆಗೆ ನೀವೆಲ್ಲ ಬ್ರೇಕ್ಫಾಸ್ಟ್ ಏನು ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಇವಾಗ ಮಳೆಗಾಲ ಕೂಡ ಹೌದಲ್ಲ, ಈ ಟೈಮಲ್ಲಿ ಹೆಂಗೆ ಅನಿಸ್ಬಿಡತ್ತೆ ಅಂದರೆ ರೊಟ್ಟಿ, ಚಪಾತಿ, ದೋಸೆ ಈ ಥರ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆಲ್ಮೋಸ್ಟ್. ಅನ್ನ, ರೈಸ್ ಐಟಮ್ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಇವಾಗ ಹಸ್ಬೆಂಡು, ನಂದು, ಪಾಪುದು ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಆಯಿತು. ಪಾಪು ಬಾಕ್ಸಿಗೆ ಹಾಕಿ ಒಂದು ಕಿವಿ ಫ್ರೂಟ್ ಹಾಕಿದ್ದೀನಿ, ಅದ್ರ ಜೊತೆಗೆ ನೂಡಲ್ಸ್ ಕೂಡ ಹಾಕಿದ್ದೀನಿ. ಅವ್ನಿಗೆ ಇಷ್ಟ, ಯಾವ್ದು ಬೇಕದನ್ನು ತಿನ್ನಲಿ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮ್ ಅಂದರೆ ರೈಸ್ ಆ್ಯಂಡ್ ಸಾಂಬಾರೇ ಕಳ್ಸೋಂಥದ್ದು, ಬೆಳಗಿನ ಬ್ರೇಕ್ಫಾಸ್ಟ್ ಪಲಾವ್ ಆ ಥರದ್ದೆಲ್ಲ ಕಳ್ಸೋ ತುಂಬ ರೇರು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ, ಇವನ ಫ್ರೆಂಡನ್ನು ಕೂಡ ಪಿಕ್ ಮಾಡೋಕೆ ಹೋಗ್ತೀವಿ. ಇಳಿಸಿ ಅವನನ್ನು ಕೆಳಗಡೆ, ಅವನು ಕೆಳಗಡೆ ಬ್ಯಾಗ್ ಹಾಕ್ಬಿಡಿ. ಕಳ್ಸಿರಿ, ಗೇಟ್ ತೆಗೆದ್ಬಿಟ್ಟು ಒಳಗಡೆಗೆ. ಬಾಯ್ ಬಾಯ್. ನೋಡಿ ಬಾ, ಸೊ ನೋಡಿದ್ರಲ್ಲ, ಗುಂಡು ಮತ್ತು ಗುಂಡು ಫ್ರೆಂಡ್ ಅವರು ಜಶ್ಮಿಕಾ ಅಂತ ಹೇಳಿಬಿಟ್ಟು, ಇಬ್ಬರು ಕೂಡ ಅಂಗನವಾಡಿಗೆ ಹೋದರು, ಅವರಿಬ್ಬರ ಅಪ್ಪಂದಿರವರು. ಸೊ ಮಕ್ಳಿಗಂತೂ ತಾಯಿದಿರಿಗಿಂತ ಈ ಅಪ್ಪದಿರದೆ ಭಾರಿ ಕೇರ್ ಜಾಸ್ತಿ. ಅವ್ರು ಹೋದ್ರಾ ಇಲ್ವಾ ಅಂತ ತಾಯಿದಿರಿಗಿಂತ ಹೆಚ್ಚು ನೋಡ್ಕೊಂಡು ನಿಂತ್ಕೊಳ್ಳೋರು, ಕೇರ್ ಮಾಡೋರು ತಂದಿದ್ದೀರಿ. ಹೌದು. ಸೊ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಪ್ಪಂದಿ ತುಂಬಾ ಸ್ಪೆಷಲ್ ಅಂತ ಹೇಳೋದು. ಅದಾದಮೇಲೆ ನಾವು ಫ್ರೂಟ್ಸ್ ನೋಡೋಣ ಅಂತ ಬಂದ್ವಿ. ಫ್ರೂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲಿರುತ್ತೆ ಅಂದರೆ ಇದು ಬ್ಯಾಡ್ರಲ್ಲಿ ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡು ಎರಡೂ ಕಡೆಯಲ್ಲೂ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಮತ್ತು ವರ್ತಬಲ್ ಪ್ರೈಸ್ಗೂ ಕೂಡ ಫ್ರೂಟ್ಸ್ಗಳನ್ನ ಹಾಕ್ಕೊಟ್ರು. ನಾನು ಫಸ್ಟೆಲ್ಲ ಫ್ರೂಟ್ಸ್ ಏನು ತೊಗೊತಾ ಇರಲಿಲ್ಲ, ಗುಂಡು ತಿನ್ನಲ್ಲ ಅಂತ ಹೇಳಿಬಿಟ್ಟು. ಅವರು ತಿನ್ನಲ್ಲ ಅಂದರೆ ನಾವು ತುಂಬ ವೇಗಳಿರುತ್ತೆ, ಆ ವೇಗಳಲ್ಲಿ ತಿನ್ನಿಸ್ಲೇಬೇಕು ಅಂತ ಹೇಳಿಬಿಟ್ಟು ನಾನು ಫ್ರೂಟ್ಸ್ಗಳನ್ನ ಇತ್ತೀಚೆಗಂತೂ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಹಾಸ್ಪಿಟಲ್ ತೊಗೊಂಡೋಗಿ ಇಡೋ ಬದಲು ದುಡ್ಡನ್ನು, ಸಾವಿರಾರು ರೂಪಾಯಿ ದುಡ್ಡನ್ನು ಮಕ್ಳುಗಳಿಗೆ ಈ ಥರ ನೂರಾರು ರೂಪಾಯಿ ಖರ್ಚು ಮಾಡಿ ಫ್ರೂಟ್ಸ್ಗಳಲ್ಲಿ ಜ್ಯೂಸ್ ಮಾಡಿಕೊಟ್ರೆ ಸಾಕು. ಅವರು ಜ್ಯೂಸ್ ಅಂದರೆ ನನ್ನ ಮಗ ತುಂಬ ಇಷ್ಟಪಟ್ಟು ಕುಡಿತಾನೆ, ಅದಕ್ಕೆ ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಕುಡಿತಾನೆ. ಸೊ ಹಾಗಾಗಿ ನಾನು ತುಂಬ ಫ್ರೂಟ್ಸ್ಗಳನ್ನ ಇತ್ತೀಚೆಗಂತೂ ತೊಗೊತಾ ಇದ್ದೀನಿ. ಸೊ ಅಂದರೆ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು ಅನ್ನೋಂಥದ್ದು ಇದೆ. ಮೊದಲು ತೊಗೊತಾ ಇರಲಿಲ್ಲ, ಅಯ್ಯೋ ಅವ್ನು ತಿನ್ನಲ್ಲ ಬಿಡು, ಬರೀ ಬನಾನ ಕೊಡೋಣ, ಬರೀ ಬನಾನ ಕೊಡ್ತಾ ಇದೆ. ಇವಾಗಂತೂ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ.
ಕಿವಿ ಫ್ರೂಟ್ ಅಂತೆ, ಮತ್ತು ಅವಕಾಡೋ ಬರುತ್ತಲ್ಲ ಬಟರ್ ಫ್ರೂಟು, ಅದು ಅಂದರೆ ಡಿಫ್ರೆಂಟ್ ಫ್ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಪರ್ಚೇಸ್ ಶಾಪ್ ಮಾಡಿಕೊಂಡು ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲದರಲ್ಲೂ ಒಂದೊಂಥರದ್ದು ವಿಟಾಮಿನ್ ಇರುತ್ತಲ್ಲ, ಹಾಗಾಗಿ. ಸೊ ಇದು ಸೀಪೆ ಹಣ್ಣು ಅಂತೂ ಹತ್ತತ್ರ ಒಂದು 2.5 kg ಇತ್ತು. ಹಸ್ಬೆಂಡ್ ಅದನ್ನು ತೆಗೆದು ತೋರಿಸ್ತಾರೆ, ಏನಮ್ಮ ಇದು ಇಷ್ಟಪ್ಪ ಆಯಿತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿತ್ತು, ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸ್ಗಳು ಅಂದರೆ ನಾನು ಆಲ್ಮೋಸ್ಟ್ ಮೊಬೈಲಲ್ಲಿ ನೋಡಿದಂಥ ಫ್ರೂಟ್ಸ್ಗಳಿವೆಲ್ಲ ಡೈರೆಕ್ಟಾಗಿ ನೋಡಿದ್ರೆ ಭಾರಿ ಖುಷಿ ಆಯಿತು ನನಗೆ. ಎಲ್ಲಿದೆ ಅಂದರೆ ಇದು ಹೋಲ್ಸೇಲ್ ರೇಟಲ್ಲಿ ಹಾಕೊಡ್ತಾರೆ, ಸ್ವಲ್ಪ ಕಡಿಮೆ ಪ್ರೈಸೇ ಇರುತ್ತೆ. ಬ್ಯಾಡ್ರಳ್ಳಿ ಮೈನ್ ರೋಡ್ ಏನಿದೆ, ಮೈನ್ ರೋಡಲ್ಲಿ ಮಾಗಡಿ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ ಇದೆ, ಸೊ ನೀವು ಮೆಜೆಸ್ಟಿಕ್ಕಿಂದ ಬಂದರೆ ರೈಟ್ ಸೈಡ್ಗಿದೆ. ಸೊ ನೋಡ್ತಾ ಇದ್ರೆ ಡೇಟ್ಸ್ ಎಲ್ಲ ಇತ್ತು. ಅದಾದಮೇಲೆ ನಾನು ಬ್ಯಾಂಕ್ ಹೋಗಿದ್ದೆ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಕೂಡ ಇತ್ತು. ನನಗೆ ಬ್ಯಾಂಕ್ ಹೋಗಬೇಕು ಅಂದರೆ ಸ್ವಲ್ಪ ಭಯ ಭಯ ಆಗ್ತಾ ಇರತ್ತೆ. ಬಿಕಾಸ್ ಏನಕ್ಕಂದರೆ ಅಲ್ಲಿ ಒಳಗಡೆ ಪ್ರೊಸೆಸ್ ಏನೇ ಇರಲಿ ಎಲ್ಲ ಮುಗಿಸ್ತೀನಿ, ನನಗೇನಷ್ಟು ಕಷ್ಟ ಅನಿಸಲ್ಲ. ಇನ್ನೊಂದು ಪಾಸ್ಬುಕ್ ಎಂಟ್ರಿ ಮತ್ತೆ ಒಂದು ಪಾಸ್ಬುಕ್ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ಒಂದ್ಸರಿ ಎಂಟ್ರಿ ಮಾಡಿಸ್ಕೊಳಕ್ಕೆ ಹೋದರೆ. ಅದು ಪಪ್ಪ ನಾನು ಎಂಟ್ರಿ ಮಾಡ್ಕೊಳಕ್ಕೆ ನಿಂತರೆ ನನ್ನಿಂದ ಒಂದು 4 ಜನ ನಿಂತಿರ್ತಾರೆ, ಅವರಂತೂ ಎಷ್ಟು ಬೇಜಾರು ಮಾಡ್ಕೊತಾ ಇರ್ತಾರೆ ಅಂದರೆ ಎಲ್ಲೂ ಹೊಡೆದು ಬಿಡ್ತಾರಪ್ಪ ಅಂದರೆ ಭಯ ಆಗ್ತಾ ಇರತ್ತೆ. ಅದಾದಮೇಲೆ ಹಸ್ಬೆಂಡ್ ಹಲಸಿನ ಹಣ್ಣು ಕೊಡಿಸಿದ್ರು, 10 rupees ಅಂತೆ ಸ್ನೇಹಿತರೆ. ಯಪ್ಪ ನಾನು ಸಖತ್ ಬೇಜಾರಾಯ್ತು, ಯಾಕಂದರೆ ಊರಿಂದ ತಂದರೆ ತೊಗೊಂಡೋಗಿ ಬಿಸಾಕ್ತೀವಿ, ಇಲ್ಲಿ ಟೇಸ್ಟು ಕೂಡ ಇಲ್ಲ ಮತ್ತು ಪ್ರೈಸು ಕೂಡ ಜಾಸ್ತಿ ಅನ್ನಿಸ್ತು. ಏನು ಮಾಡೋಕ್ಕಲ್ಲ, ನನ್ನ ಹಸ್ಬೆಂಡ್ ಅಂತೂ ನನ್ನ ಸಾಯಿಸ್ಬಿಡ್ತಾರೆ ತಿಂದೆ ಹೋದ್ರೆ, ಕಷ್ಟನ ಸುಖನ ತಿಂದಾಯಿತು. ಅದನ್ನು ಸ್ವಲ್ಪ ಡಿಮಾರ್ಟಿಗೆ ಹೋಗಿದ್ವಿ, ಹೋಗ್ಬಿಟ್ಟು ಹಂಗೆ ಅವ್ರು ಆಡ್ಕೊಂಡು ಬಂದ್ವಿ, ಗುಂಡು ಇಲ್ದರೆ ಟೈಮ್ ಅಲ್ವಾ. ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಹಸ್ಬೆಂಡ್ ಅಂಡ್ ನಾನು ಮತ್ತು ನನ್ನ ಹಸ್ಬೆಂಡು. ಅದಾದಮೇಲೆ ಗುಂಡು ಅವ್ರಿಗೆ ಟೈಮ್ ಆಯಿತು, ಸೊ ಹಸ್ಬೆಂಡ್ ಹೋಗಿ 12:45 ಅನ್ನಂಗೆ ಕರ್ಕೊಂಬರ್ತಾರೆ. ಅವನು ಬಾಕ್ಸೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಬರ್ತಾನೆ ಆ ಟೈಮಿಗೆ ಕರೆಕ್ಟಾಗಿ, ಯಾಕಂದರೆ 12:15 ಅಷ್ಟರಲ್ಲಿ ಅವ್ರಿಗೆ ಲಂಚ್ ಅವರ್ ಬಿಡ್ತಾರೆ, ಪ್ರೇಯರ್ ಎಲ್ಲ ಮಾಡಿಸಿ ಲಂಚು ಕೊಡ್ತಾರೆ. ನೀಟಾಗಿ ಲಂಚ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದಿರ್ತಾನೆ. ಸೊ ಮನೇಲಿ ಊಟ ತಿನ್ನಿಸೋ ಅವಶ್ಯಕತೆ ಏನಿರಲ್ಲ ನನಗೆ. ಅದಾದಮೇಲೆ ಇದು ನೈಟ್ ಟೈಮು ಡಿನ್ನರ್ ಏನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಒಬ್ಬಳೇ ಅಲ್ವಾ, ಹಸ್ಬೆಂಡ್ ಡ್ಯೂಟಿ ಹೋಗಿರ್ತಾರೆ, ಹಾಗಾಗಿ ನನಗೆ ಅಂತ ಹೇಳಿ ಮುದ್ದೆ ಯಾರಪ್ಪ ಮಾಡ್ತಾರೆ ಮುದ್ದೆನ ಅಂತ ಹೇಳಿಬಿಟ್ಟು ನನಗೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊತೀನಿ ನಾನು. ಸೊ ಮಿಕ್ಸ್ ಆಗಿ ಅಂದರೆ ಟೊಮೊಟೊ ಬಾತ್ ಮಾಡಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಈ ಟೊಮೆಟೊ ರೈಟ್ ಜಾಸ್ತಿ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ ನಾನು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಲೈಟಾಗಿ ಮಸಾಲೆ ಹಾಕಿದೆ, ಲೈಟಾಗಿ ಟೊಮೆಟೊ ಹಾಕಿದೆ, ಜಾಸ್ತಿ ಏನು ಹಾಕೋಕ್ಕೋಗಿರಲಿಲ್ಲ ಟೊಮೆಟೊನ. ರುಚಿ ಅಂತೂ ಅದ್ಭುತವಾಗಿತ್ತು. ಜೊತೆಗೆ ಟೊಮೆಟೊ ಬಾತ್ ಅಂದರೆ ಯಾರಿಗೆಲ್ಲ ಇಷ್ಟ ಅನ್ನೋರು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಕೊಡ್ತಾ ಇದ್ದೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇಲ್ಲಿ ತನಕ ಬಾಯ್ ಬಾಯ್.